ನೀವು ಪ್ರೆಗ್ನೆಂಟ್ ಅಂತ ಹೇಳಿದ್ರಾ? ऊट आगब मेडिसिन आम प्रेग्नेंट अब संपूर्ण जवाबदारी ना तक आयता सो दयु अर्थमी नानू कर्क बंदी कष्टीर अ कारण के नानू तुम सपोर्ट मुझे चलो सर अलग यूरम काशीराम पड़ी एम एस पड़ी काशीराम नगर अंतर ओके प्रेग्नेंट बस स्टॉप मलगता दिन बस स्टापल मलगदीरा यार बंद क्या मलगद मगु हिडको ऐन क्या यार सहायती हाँ यार तौंद को दस बस स्टापल मल यार तौंद को सो दिन ऊटी मत मगुजे मलगोद बेडशीट सण मगुआ तुम कष्ट आगे हाँ बस स्टापल सो बस स्टाप बर कारण ऐन मन खाली मन खाली मेले यजमान जो जो आचे बंद मुंह अक्का बस स्टाप कर्क बंद बंद ನಿಮ್ಮ ಯಜಮಾನರ ಬಸ್ ಸ್ಟಾಪ್ ಬಂದಿಲ್ವಾ ಇಲ್ಲ ಅವರು ಮುಂಚೆ ನಿಮ್ಮ ಯಾರು ಅಣ್ಣ ಅಕ್ಕ ಅಂತ ಕರ್ಕೊಂಡು ಅವರು ಇವನ್ ಕರ್ಕೊಂಡು ಅವರು ಹೋಗಿದ್ರು 7 8 ದಿನ ಆದ್ರೂ ನಿಮ್ಮನ್ನ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಈಗ ಅವರಿಗೆ ಯಾಕೆ ಗೊತ್ತಿಲ್ಲ ಸರ್ ನಿಮ್ಮ ಅಪ್ಪ ಅಮ್ಮ ಇಲ್ವಾ ಅಮ್ಮ ಇಲ್ಲ ಸರ್ ನಮ್ಮ ಅಪ್ಪ 7 8 ಕ್ಲಾಸ್ ಇದ್ದಾಗ ಅಮ್ಮ ಅಪ್ಪ ತೀರೋದ್ರು ಅಮ್ಮ ಮದುವೆ ಮಾಡಿದ್ರು ಅಕ್ಕ ತಂಗಿ ಅಣ್ಣ ಇದ್ರು ಅವರು ಮುಂಚೆ ಯಾರು ಫ್ರೆಂಡ್ ಆಗ್ತಿದ್ರು ದೊಡ್ಡಪ್ಪ ಚಿಕ್ಕಪ್ಪ ಮಾವ गंडन कड़े अत्ते मावा अत्ते तीरोगिदरे अल आर तिंगल गर्भिणी अंद्री तुम्बा कष्ट हेण्णुमक्कळु अदु अल्वा सर सर हेगे सर इवरु निम्म कैगे सिक्किद्रु ईग नमगे याके बेजार आग्तिदे अंद्रे नम्म कर्नाटकदल्लि स्वंत मक्कळाद्रे अथवा स्वंत अवर हेत्तु हेण्णुमक्कळाद्रे केर् तगोंतारे जन अय्यो नम्मने मक्कळु नम्मने मगळु अंत ई हुडुगिनू ओंदु मगळे एो जन मलगू कूड़ा बंद केकू निे बरुअन हेबर अरे तुम जन नम समाजली नायू ऊट आगदी नम गए कूड़ा सर ऐंट दिन अल्ल मलग अक्पकदल स्टेशन साकु जन ओडाटल नोड़े नोड़ता बंगलूरली नोड़े सर इवर निम् कण्डी बिंदी सर
ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿ ಸರ್ ನನಗೆ, ಅವಳು ಎಲ್ಲೋ ಫ್ಯಾಕ್ಟ್ರಿಗೆ ಹೋಗಕ್ ರೆಡಿ ಆಗಿದ್ಲು, ಅವಳು ಫೋನ್ ಮಾಡಿದ್ರು ನನಗೆ ಹಿಂಗ ಆಗಿದೆ ಕಣೆ ಯಾರೋ ಬಸ್ ಸ್ಟಾಪ್ ಅಲ್ಲಿ ಅವ್ರೆ ಈಗ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡಿರಿ ನೀನು, ನಾನು ಮಧ್ಯಾಹ್ನ ಬರ್ತೀನಿ ಯಾವ್ದಾದ್ರು ಆಶ್ರಮಕ್ಕೆ ಸೇರ್ಸೋಣ ಅಂತ ಅವಳು ಹೇಳಿದ್ಲು. ಪರಿಸ್ಥಿತಿ ತುಂಬಾ ಭಯಂಕರವಾಗಿತ್ತು ಸರ್, 7-8 ದಿನ ಅಂದ್ಲು ಅವಳು, ಮುಖ ತೊಳೆದಿಲ್ಲ, ಬಟ್ಟೆ ಎಲ್ಲ ಗಲೀಜಾಗಿ ಹೋಗಿತ್ತು. ನನ್ ಮನೆ ಹತ್ರ ಕರ್ಕೊಂಡೋದಕ್ಕೆ ಹೇಳಿ ಒಳಗಡೆ ಕರ್ಕೊಂಡು ಹೋಗಕ್ಕು ನನ್ಗೆ ಒಂಥರ ಆಗ್ಬಿಡ್ತು ಸರ್, ಮಗುನು ಅಷ್ಟು ಗಲೀಜಾಗಿದೆ, ಅವಳು ಅಷ್ಟು ಗಲೀಜಾಗಿದೆ, ಅಷ್ಟು ಗಲೀಜಾಗಿದ್ಲು ಸರ್ ಅವಳು, ನೋಡಕ್ಕಾಗ್ದಿರ ನಾನೇ ಅವ್ರು ಅವಳಿಗೂ ಸ್ನಾನ ಮಾಡಿಸಿ ಮಗು ಸ್ನಾನ ಮಾಡಿಸಿ ಬಟ್ಟೆ ಕೊಟ್ಟು ಆಮೇಲೆ ಒಳಗಡೆ ಕರ್ಕೊಂಡೋಗಿ ಊಟ ಕೊಟ್ಟರು, ಊಟ ತಿನ್ಲೇ ಇಲ್ಲ ಅವಳು, ತಲೆ ನೋವ್ತಾ ಐತೆ, ಊಟ ಬೇಡಕ್ಕ ತಲೆ ನೋವ್ತಾ ಐತೆ, ಊಟನೇ ಸರಿಯಾಗಿ ಊಟ ನಿದ್ದೆ ಮಾಡಿಲ್ಲ, ಗ್ಯಾಸ್ಟಿಕ್ ಬೇರೆ ಆಗಿದೆ, ಎಷ್ಟು ದಿನ ಆಯ್ತು ಊಟ ಮಾಡಿ, ಬೆಳಗ್ಗೆ ನನ್ನ ಫ್ರೆಂಡ್ ಬಂದು ಮಾಡಿಸಿದಾಗ ಅದು ತಿಂದಿಲ್ಲ. ಅವಾಗ ಏನ್ ಗೊತ್ತಮ್ಮ, ಇವತ್ತು ನಿಮ್ ಪಾಲ್ಗ ಅವರೇ ದೇವರು, ನಿಮ್ಮೊಂದು ಆಶ್ರಯ ಸಿಕ್ಕಿರ್ಬೋದು, ನಿಮ್ ಪಾಲ್ಗ ನಿಜವಾದ ದೇವರು ಅವರೇನೆ. ಇವತ್ತು ಏನಪ್ಪ, ಇವತ್ತು ವಿಶೇಷವಾಗಿ ಆಯುಧ ಪೂಜೆ, ಸೊ ಇವತ್ತು ಅವ್ರ ಕೈಗೆ ಸಿಕ್ಕಿ ನೋಡಿ, ಅವ್ರು ಇವತ್ತು ಹಬ್ಬನೂ ಮಾಡಿದೆ, ಗಾಡಿ ಪೂಜೆ ಮಾಡೋದನ್ನು ಬಿಟ್ಟು ನಿಮ್ಮನ್ನು ಕರ್ಕೊಂಡವ್ರೆ. ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಮಾ, ದೇವ್ರು ಒಳ್ಳೇದು ಮಾಡಿ. ನೀವು ಬೆಳಿಗ್ಗೆನೆ ಎದ್ದು 100 ದೇವಸ್ಥಾನಕ್ಕೆ ಹೋಗಿದ್ರು, ಈ ಪುಣ್ಯ ನಿಮ್ಗೆ ಸಿಗ್ತಾ ಇರಲಿಲ್ಲ, ಅಂತ ಒಂದು ಪುಣ್ಯದ ಕೆಲಸ ಮಾಡಿದ್ದೀರಾ. ಒಂದು ಮಗುನ ತಾಯಿನ ರಕ್ಷಣೆ, ಇಬ್ಬರನ್ನ ರಕ್ಷಣೆ ಮಾಡಿಲ್ಲ, ನೀವು 3 ಜನನ ರಕ್ಷಣೆ ಮಾಡಿದ್ರೆ ಕರ್ಕೊಂಬಂದ್ಬಿಟ್ಟಿದೀವಿ ಸರ್, ಅವ್ರು ಚೆನ್ನಾಗಿದ್ಬಿಟ್ರೆ ಸಾಕು, ಏನಂದ್ರೆ ನಮ್ಮ ಕೈಲಾಗಿದ್ದ ಅಷ್ಟೇ ಮಾಡ್ಬೋದು, ಅದನ್ನ ಮೀರಿದ್ದು ನಾವು ಏನು ಮಾಡೋಕ್ಕಾಗಲ್ಲಮ್ಮ. ಅಮ್ಮ ಇವಾಗ ನಿಮ್ಮ ಯಜಮಾನರು ಬಂದ್ರೆ ಹೋಗ್ತೀರಾ? ಯಾಕಮ್ಮ ನಾನೊಂದು ಕೇಳ್ಪಟ್ಟೆ, ನಿಮ್ ಯಜಮಾನ್ರೆ ರೋಡ್ ತಂದು ಬಿಟ್ಟಿದ್ದು ಅಂತ ಕೇಳ್ಪಟ್ಟೆ, ಅದು ನಿಜನ ಸುಳ್ಳ? ಅಲ್ಲ ನಾನು ಕೇಳ್ತಿರೋ, ನನ್ಗೆ ಗೊತ್ತಿಲ್ಲ, ನೀವೇ ಹೇಳಿದ್ರಿ ನಮ್ಮ ಯಜಮಾನ್ರು ತಗೊಬಂದು ಬಸ್ ಸ್ಟಾಪಲ್ಲಿ ಬಿಟ್ಟು ಹೋದವರು ಬರಲಿಲ್ಲ ಅಂತ, ನಿಜಾನ? ಅಲ್ಲ ನೀವ್ ಹೇಳಿದಕ್ಕೆ ನಾನು ಕೇಳ್ತಿರೋ, ನನಗೆ ಗೊತ್ತಿಲ್ಲ, ನಾನು ನಿಮ್ಗೆ ಕೇಳಿದೆ ಅವಾಗ. ಹೋದ್ರೆ ನೋಡ್ಕೊಂತಾರ ಅವ್ರು, ಹೋಗ್ಲಿ ಅಲ್ವಾ, ನಿನ್ಗಾದ್ರೂ ಜ್ಞಾನ ಬೇಕಲ್ವಾ ಅಮ್ಮ, ಅಟ್ಲೀಸ್ಟ್ ಇಂಥ ಸಣ್ಣ ಮಗು. ಅವನಿಗೆ ಇವಾಗ ಒಂದು ವಾರ ಆಗಿದೆ ಇವ್ರು ಬಿಟ್ಟೋಗಿ, ಅವನ್ ಜ್ಞಾನ ಇಲ್ಲ, ಫೋನ್ ಕೂಡ ಸ್ವಿಚ್ ಹಾಕೊಂಡ್ತೀನಿ ಅಮ್ಮ. ಒಂದು ಉತ್ತಮ ಆದ ನಾ ಹೋಗ್ಲಿ, ನೋಡ್ಕೊಳ್ತಾನ ಹೋಗ್ಲಿ, ಊಟ ತಿಂದಿ ನೀವೇನು ಕೆಲ್ಸಕ್ಕೆ ಹೋಗಲ್ವಾ ಅಮ್ಮ? ಈಗ 6 ತಿಂಗಳು ಗರ್ಭಿಣಿ ನೀವು, ನಿಮ್ಮ ಹತ್ರ ಎಲ್ಲ ತಾಯಿ ಕಾರ್ಡು ಅದೆಲ್ಲ ಇದೆಯಾ, ನಿಮ್ಮ ಬ್ಯಾಗಲ್ಲಿ ಇದೆಯಾ ಎಲ್ಲ? ಯಾಕಂದ್ರೆ ನಮ್ಗೆ ಇವಾಗ ಅದನ್ನ ಏನಾದರೂ ಇದೆ. ಸ್ನೇಹಿತ ನಮಸ್ಕಾರ, ನಿಜವಾಗ್ಲೂ ಭಾಳ ನೋವಾಗುವಂಥ ಒಂದು ಸಂಗತಿ ಇದು. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ಹೆಣ್ಣುಮಕ್ಳು ಬೀದಿಗೆ ಬರ್ತಾ ಇದ್ದಾರೆ, ಅದಕ್ಕೆ ಮುಖ್ಯವಾದ ಕಾರಣ ಬರೀ ಮದುವೆ ಆಗ್ಬಿಡೋದು ಅಥವಾ ಇಷ್ಟಪಟ್ಟು ಮದುವೆ ಆಗ್ಬಿಡೋದು, ಏನೋ ಒಂದು ಆಗೋದು, ಮತ್ತು ಒಂದು ಮಗು ಆಗುತ್ತೆ, ಮಗು ಆದಮೇಲೆ ತನ್ನ ಹೆಂಡತಿ ಮಕ್ಕಳನ್ನ ಸರಿಯಾಗಿ ಸುಧಾರಣೆ ಮಾಡೋಕ್ಕಾಗಲ್ಲ, ಅವರ ಒಂದು ದುಶ್ಚಟಗಳಿಗೆ ಬಲಿಯಾಗಿ ಮಕ್ಕಳನ್ನ ಹೆಂಡತಿನ ಎಲ್ಲ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಸಾಕಷ್ಟು ಜನ ಇದ್ದಾರೆ ಆ ಥರ ಪರಿಸ್ಥಿತಿಯಲ್ಲಿ, ನಮ್ಮ ಆಶ್ರಮದಲ್ಲಿ ಕೂಡ ತುಂಬ ಜನ ಇದ್ದಾರೆ. ಭಾಳ ನೋವಾಗುತ್ತೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಏನಾದರೂ ಯಾವ್ದಾರ ಹೆಣ್ಣುಮಗು ಬಸ್ ಸ್ಟಾಪಲ್ಲಿ ಮಲಗ್ತಾ ಇದೆ ಅಂದರೆ ದಯವಿಟ್ಟು ಒಂಚೂರು ಕೇರ್ ತೊಗೊಳ್ಳಿ, ಅದು ನಮ್ಮನೇ ಹೆಣ್ಮಕ್ಳು ಅಂತಲೇ ತೊಗೊಳ್ಳೋಣ, ಬೇರೆಯವ್ರ ವಿಚಾರ ಬೇಡ, ನಮ್ಮನೇ ಹೆಣ್ಮಕ್ಳು ಅಂತ ಒಂಚೂರು ಕೇರ್ ತೊಗೊಳ್ಳಿ, ಏನಾದರೂ ಸಾಧ್ಯವಾದಷ್ಟು ಸಹಾಯ ಮಾಡಿ. ಇಲ್ಲಾಂದರೆ ಅಕ್ಕಪಕ್ಕ ಸಾಕಷ್ಟು ಅನಾಥಾಶ್ರಮಗಳಿರ್ತವೆ, ಸಾಕಷ್ಟು ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಇದಾವೆ. ಈ ಕೆಲವು ದಿನಗಳ ಹಿಂದೆನೆ ನಾವು ನೋಡಿದ್ವಿ, 7 ವರ್ಷದ ಮಗುನು ಬಿಡ್ತಾ ಇಲ್ಲ ಅಣ್ಣ ಜನ, 5 ವರ್ಷದ ಮಗುನು ಬಿಡ್ತಾ ಇಲ್ಲ, 4 ವರ್ಷದ ಮಗುನು ಬಿಡ್ತಾ ಇಲ್ಲ ಹೇಳದು ವಿಚಾರ ಅಣ್ಣ. ಈ ತರ ನಮ್ಮ ಸಮಾಜ ಅಷ್ಟು ಹೋಗಿದೆ, ಬರೀ ನಾವು ಟಿವಿಲ್ ನೋಡಿ ನಾವು ಸಿಕ್ಕಿದ್ರೆ ಹಂಗ್ ಮಾಡ್ಬಿಡ್ತಿದ್ದೋ ಹಂಗ್ ಮಾಡ್ತಿದ್ದೋ, ಆಮೇಲೆ ಅವ್ರು ಸತ್ತೋದ ತಕ್ಷಣ ಅಥವಾ ಎಲ್ಲೋ ಒಂದು ರೇಪ್ ಆಗಿ ಮರ್ಡರ್ ಆದ ತಕ್ಷಣ ಒಂದು ಕ್ಯಾಂಡಲ್ ಇಟ್ಕೊಂಡು ನಾವು ಅವ್ರಿಗೊಂದು ಬ್ಯಾನರ್ ಹಾಕ್ಸ್ಬಿಟ್ಟು ಕ್ಯಾಂಡಲ್ ಹಚ್ಚಿ ಇಡೋದ್ರಲ್ಲಿ ಅರ್ಥ ಇಲ್ಲ ಅಣ್ಣ. ಈ ಥರ ಹೆಣ್ಮಕ್ಳು ಕಷ್ಟದಲ್ಲಿದ್ದಾಗ ಅಟ್ಲೀಸ್ಟ್ ಸ್ಪಂದಿಸ್ಬೇಕು, ನಮ್ಮ ಕೈಲಿ ಸಹಾಯ ಮಾಡೋದೇನು ದುಡ್ಡು ಕೊಡಬೇಕಾಗಿಲ್ಲ, ಇನ್ನೊಂದಿಲ್ಲ, ಏನೋ ಒಂದು ಲೋಕಲ್ ಸ್ಟೇಷನ್ ಇನ್ಫಾರ್ಮ್ ಮಾಡೋದು, ನಮ್ಮ ಕೈಲಿ ಎಷ್ಟಾಗುತ್ತೆ. ಈಗ ನೀವು ಎಷ್ಟು ರೀಸಿ ತೊಗೊಂಡ್ರಿ ಅಣ್ಣ, ನಿಮ್ಗೆ ಈಸಿನ ಇವತ್ತು ಒಂದು ದಿವಸ ಏನಿಸ್ತು ಈ ಸಮಾಜ ಸೇವೆ ಮಾಡಿಲ್ಲ, ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲೇ 2 ಅವರ್ ಮೇಲ್ ಆಗೋಯ್ತು ನಮಗೆ. ಈ ಸಮಾಜ ಸೇವೆ ಏನನ್ನಿಸ್ತು ನಿಮಗೆ? ಕಷ್ಟನೇ ಕಷ್ಟನ ಸುಲಭ, ತುಂಬಾ ಜನ ಮಾತಾಡ್ತಾರೆ ತುಂಬಾ ಈಸಿ, ತುಂಬಾ ಕಷ್ಟ ಬೆಳಗ್ಗೆಯಿಂದ ಮನೇಲಿ ಅಡುಗೆ ಕೂಡ ಮಾಡಿಲ್ಲ ಪಾಪ. ಇವ್ ಪರಿಸ್ಥಿತಿ ನೋಡಿ, ಫಸ್ಟ್ ಇವ್ಳಿಗೆ ಏನಾದ್ರು ಒಂದು ದಾರಿ ಮಾಡ್ಬೇಕು ಅಂತ ಮನೇಲಿ ಅಡುಗೆ ಕೂಡ ಮಾಡಿಲ್ಲ, ಗಾಡಿ ಮಾಡಿ ಪೂಜೆ ಮಾಡಿ ಪೊಲೀಸ್ ಸ್ಟೇಷನ್ ಹೋದವ್ರು. ಇವ್ರು ಹಂಗು ಅಂದ್ರು ಪೂಜೆ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಬಂದೆ ಗಾಡಿನ ಅಂತ. ಇಲ್ಲ ಒಂದು ಒಳ್ಳೆ ಕೆಲಸ, ಅದೇ ನಾನು ಅದೇ ಅಂದೆ, ಒಂದು ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀವಲ್ಲ, ಕೆಟ್ಟ ಕೆಲ್ಸಕ್ಕೆ ಬಂದಿಲ್ಲ. ದೇವ್ರು ಮೆಚ್ತಾರಮ್ಮ ಇಂಥ ಕೆಲಸ, ಇನ್ ಯಾವ ದೇವಸ್ಥಾನಕ್ಕೆ ಹೋದ್ರೆ ಇಂಥ ಪುಣ್ಯ ಸಿಗಲ್ಲಮ್ಮ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನನ್ನ ಕಡೆಯಿಂದ ನಿಮಗೆ ದೇವರು ನಿಮಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಡಲಿ, ನಿಮ್ಗೆ ಅಭಿವೃದ್ಧಿ ಕೊಡಲಿ ಅಮ್ಮ, ನಾನು ಅಷ್ಟು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ.
ಹಾಗೆ ಅಮ್ಮ ಇಲ್ಲಿರ್ಬೋದು ಊಟ ಆಗ್ಬೋದು ಮೆಡಿಸಿನ್ಸ್ ಆಗ್ಬೋದು ಆಮೇಲೆ ನೀವು ಈಗ ಪ್ರೆಗ್ನೆಂಟ್ ಇದ್ದೀರಲ್ಲ ಅದು ಸಂಪೂರ್ಣ ಜವಾಬ್ದಾರಿನ ನಾನು ತಗೊಳ್ತೀನಿ ಆಯ್ತಾ ಆದರೆ ನಾಳೆ ಬೆಳಿಗ್ಗೆ ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ನಮ್ಮ ಅಣ್ಣ ಬರ್ತಾನೆ ಮಾವ ಬರ್ತಾನೆ ಅಂದರೆ ನಾನು ಅದನ್ನೆಲ್ಲ ರೆಡಿ ಇಲ್ಲ ಇಲ್ಲಿರೋವರೆಗೂ ನನ್ನ ಜವಾಬ್ದಾರಿ ಇಲ್ಲಿಂದ ಹೋಗ್ತೀನಿ ಅಂದ್ರೂ ಸ್ಟೇಷನ್ಗೆ ನಾವು ಹ್ಯಾಂಡ್ ಓವರ್ ಮಾಡೋದು ಇಲ್ಲ ಇವ್ರಿಗೆ ಕಳಿಸ್ಬಿಟ್ಟು ನಿಮ್ಮನ್ನ ಕಳಿಸೋದು ಹಂಗೆ ಅಂತೂ ಕಳಿಸಲ್ಲ ಇದು ಒಪ್ಪಿಗೆ ಇದ್ರೆ ಮಾತ್ರ ನಮ್ಮ ಆಶ್ರಮದಲ್ಲಿ ನಾನು ಇಟ್ಕೊಳ್ತೀನಿ ಯಾಕೆಂದ್ರೆ ನಾನು ನಿಮ್ಮ ಪರಿಸ್ಥಿತಿಗೆ ಸೋಲ್ತಾ ಇದ್ದೀನಿ ಅಲ್ವಾ ಅಣ್ಣ ಈಗ ನಿಮಗೆ ಗೊತ್ತು ಅಣ್ಣ ಇವತ್ತಿನ ಕಾಲದಲ್ಲಿ ನಾವು ಒಳ್ಳೇದು ಮಾಡಿದ್ರು ನಮ್ಮನ್ನು ಕೆಟ್ಟದ್ದು ಬಯಸೋರು ತುಂಬಾ ಜನ ಇದ್ದಾರೆ ನಾವು ಸಾಕಷ್ಟು ಈ ಜೀವನದಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲ ಸಾಕಷ್ಟು ಅನುಭವಗಳನ್ನ ಅಷ್ಟು ನೋವನ್ನ ದಿನನಿತ್ಯ ನಾವು ತಿಂತಾ ಇರ್ತೀವಿ ನಮಗೆ ಗೊತ್ತು ಅದ್ರ ಕಷ್ಟ ಎಷ್ಟಿದೆ ಅಂತ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಅವ್ರು ಕರ್ಕೊಂಬಂದಿದ್ದಕ್ಕೆ ಈಗ ನೀವು ಕಷ್ಟದಲ್ಲಿದ್ದೀರಾ ಅನ್ನೋ ಕಾರಣಕ್ಕೆ ನಾನು ತುಂಬಾ ಸಪೋರ್ಟ್ ಮಾಡ್ಬೇಕಂತ ಮುಂದೆ ಬಂದಿರೋದು ಅರ್ಥ ಆಯ್ತಾ ಸರಿ ಆಯ್ತು ಇಲ್ಲಿರ್ಬೋದು ಥ್ಯಾಂಕ್ ಯು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ತುಂಬ ನೋಡ್ತಿದ್ವಿ ಸರ್ ವಿಡಿಯೋಸ್ ಎಲ್ಲ ಬರ್ಬೇಕು ಬರ್ಬೇಕು ಅಂತ ತುಂಬಾ ಆಸೆ ಇತ್ತು ಈ ತರ ಬಗ್ಗೆ ಅಂತ ಯಾವಾಗ ನೋಡ್ತಾ ಇರ್ತೀನಿ ಅಜ್ಜಿ ನೋಡಕ್ ಬರ್ಬೇಕು ಅಂತ ತುಂಬಾ ಅನ್ಸೋದು ಅದು ಇವಾಗ ಟೈಮ್ ಕೊಡ್ತು ಅಂತ ಹಾಗೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಇವ್ರ ಯಜಮಾನ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಒಂದು ಕುಡಿತದಿಂದ ನಿನ್ನ ಸಂಸಾರವನ್ನೇ ಹಾಳು ಮಾಡ್ಕೊಂತೀಯ ಅಂದ್ರೆ ನೀನ್ ಎಂತ ಅವಿವೇಕಿ ಅಂತ ಇಲ್ಲೇ ಗೊತ್ತಾಗತ್ತೆ ಕುಡ್ತಾ ಇವತ್ತು ಪ್ರಪಂಚದಲ್ಲಿ ಯಾರು ಕುಡಿದೇ ಇರೋ ವ್ಯಕ್ತಿಗಳೇನಿಲ್ಲ ತುಂಬಾ ಜನ ಕುಡಿತಾರೆ ಆದ್ರೆ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಟೋಗಲ್ಲ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವತ್ತು ಅದೊಂದು ಹೆಣ್ಮಗು ನೋಡಿ ಒಂದು ಒಂದೂವರೆ ವರ್ಷ ಎರಡು ವರ್ಷ ಪಾಪ ಅದು ಹೊಟ್ಟೆಲ್ ಒಂದು ಮಗು ಇದೆ ಅಕಸ್ಮಾತ್ ಆಗಿ ಒಂದು ಬಿಟ್ಟೋಗಿದ್ರು ಎಲ್ಲೋ ಒಂದ್ ಕಡೆ ಜೀವನ ಮಾಡ್ಕೋಬೋದಾಗಿತ್ತು ಈ ಅಮ್ಮ ಬಟ್ ಆರು ತಿಂಗಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾರಣ ಕೆಲಸ ಕೊಡ್ತಾರೆ ಇವತ್ತಿನ ಕಾಲದಲ್ಲಿ ಒಂದ್ ಮನೆ ವರ್ಷಕ್ಕೂ ಕರ್ಕೊಳ್ಳಲ್ಲ ಅಣ್ಣ ಇಷ್ಟು ಸುಲಭ ಇಲ್ಲ ಈಗ ರೋಡ್ ಅಲ್ಲಿ ಬಿದ್ದು ಸಾಯ್ತಿದ್ರೆ ಒಂದ್ ಲೋಟ ನೀರ್ ಕೊಡೋ ಗತಿ ಇಲ್ಲ ಇವತ್ತಿನ ಕಾಲದಲ್ಲಿ ಸೊ ತುಂಬಾ ಬೇಜಾರಾಗುತ್ತೆ ಹೇಳ್ತಿದಾರಲ್ಲ ಅವರೇ ಎಷ್ಟು ಜನ ಕೇಳಿರ್ಬೋದಮ್ಮ ಅವತ್ತಿಂದ ನಿಮ್ಮನ್ನ ಏಳು ದಿವಸದಿಂದ ಎಷ್ಟು ಜನ ನಿಮ್ಮನ್ನ ಕೇಳಿರ್ಬೋದಲ್ಲ ಯಾಕಮ್ಮ ಮಲಗಿದ್ಯಾ ಅಂತ ಹತ್ತು ಜನ ಯಾರು ಸಹಾಯ ಯಾರು ನಿಮ್ಗೆ ಏನು ಒಂದು ಪರಿಸಿದ್ದು ಏನು ಸಪೋರ್ಟ್ ಮಾಡಕ್ ಮುಂದೆ ಬಂದಿಲ್ಲ ಊಟ ತಂದು ಕೊಡ್ತಿದ್ರು ಅಷ್ಟೇ ಆಮೇಲೆ ಏನ್ ಹೇಳ್ತಿದ್ರು ನಿಮ್ಗೆ ಆಯ್ತು ಆಯ್ತು ಪೊಲೀಸ್ ಸ್ಟೇಷನ್ ಹೋಗ್ಬೇಕಿತ್ತು ನೀವು ಏನಂದ್ರು ಹೋಗಿದ್ರಾ ಏನಂದ್ರು ಅವರು ಅಲ್ಲಿಂದ ಒಂದು ಲೆಟರ್ ಬರ್ಸ್ಕೊಂಡು ಮತ್ತೆ ಇಲ್ಲಿ ಕಾಶಿರಾಮ್ ನಗರದಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ 50 ವರ್ಷ ಮೇಲ್ಪಟ್ಟವ್ರನ್ನ ಅಷ್ಟೇ ಸೇರಿಸ್ಕೊಳ್ಳೋದು ವಯಸ್ಸಿನ ಮೇಲೆ ನಿಮ್ಗೆ ಹೆಣ್ಮಕ್ಳನ್ನ ಸೇರಿಸ್ಕೊಳಲ್ಲ ಅಂತ ಅಲ್ಲ ನಿಮ್ ಪರಿಸ್ಥಿತಿ ನೋಡಿ ಸೇರಿಸ್ಕೋಬಹುದಾಗಿತ್ತಲ್ಲ ಈಗ 50 ವರ್ಷ ಇಲ್ಲಿ ಆಶ್ರಮ ಮಾಡಿರ್ತಾರೆ ಅವ್ರಿಗೊಂದು ರೂಲ್ ಇರುತ್ತೆ ಬಟ್ ನೀವು ಪ್ರೆಗ್ನೆಂಟ್ ಇದ್ರ ಅಂತ ಗೊತ್ತಾದ್ಮೇಲೆ ಸೇರಿಸ್ಕೋಬಹುದಾಗಿತ್ತಲ್ಲ ಸೇರಿಸ್ಕೊಂಡ್ಲಿಲ್ಲ ನೈಟು ಪೊಲೀಸರು ಇವತ್ತೊಂದು ರಾತ್ರಿ ಇರಿಸ್ಕೊಳ್ಳಿ ಬೆಳಗ್ಗೆ ಹುಡುಗಿ ಪಡೆಯನ್ನ ಹೋಗುತ್ತೆ ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಅದ್ರ ಮೇಲೆ ಪೊಲೀಸರ ಕಡೆಯಿಂದ ಏನು ಸಹಾಯ ಸಿಗ್ಲಿಲ್ಲ ತುಂಬಾ ಬೇಜಾರಾಗುತ್ತೆ ನಾನು ಒಂದೇ ಮಾತಮ್ಮ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ತಂದೆ ತಾಯಿ ತರ ಬಂದಿದ್ದಾರೆ ಅವರು ಏನ್ ಹೇಳಕ್ ಇಷ್ಟಪಡ್ತೀರಾ ಆಯ್ತಲ್ಲ ಈಗ ಸಮಾಜ ಯಾವ ತರ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂತೀನಿ ಇವ್ರಿಗೆ ಆಶ್ರಯ ಕೊಟ್ಟ ತಕ್ಷಣ ನಾನೇನೋ ದೊಡ್ಡ ಸಹಾಯ ಮಾಡ್ತಾ ಇದ್ದೀನಿ ಅಂತಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಜೊತೆಯಲ್ಲಿ ಇವರು ಮೂರು ಜನ ದೇವ್ರ ಮಕ್ಕಳಷ್ಟೇ ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ನಿಮ್ಮ ಆಶೀರ್ವಾದ ಸಿಗ್ದಂಗೆ ಈ ಹೆಣ್ಮಗುಗೂ ನಿಮ್ಮ ಆಶೀರ್ವಾದ ಸಿಗಲಿ ಆಮೇಲೆ ಯಾರೇ ಆಗಿರ್ಬೋದು ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಯಾಕಂದರೆ ಸರ್ಕಾರನೂ ಮಾಡೋಕ್ಕಾಗದಿರುವಂಥ ಸೇವೆಯನ್ನು ಕೆಲವೊಂದು ಆಶ್ರಮಗಳು ಮಾಡ್ತಾ ಇದ್ದಾವೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ದೇವರು ಕೂಡ ಮಾಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಸೇವೆಗಳನ್ನ ತುಂಬ ಆಶ್ರಮದವ್ರು ಮಾಡ್ತಿದ್ದಾರೆ ನಮ್ಮ ಆಶ್ರಮ ಅಂತ ಹೇಳಿ ತುಂಬ ಆಶ್ರಮದವ್ರು ಮಾಡ್ತಿದ್ದಾರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡದೆ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಇವತ್ತು ಒಂದು ಕಾಲದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ ಒಂದು ತಾಯಿಗೆ ಅಥವಾ ತಂದೆಗೆ ಅಥವಾ ಮನೇಲಿರೋ ಒಬ್ಬರು ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಊಟ ತಂದಾಕೋ ತುಂಬ ಕಷ್ಟ ಇದೆ ಅಂಥದ್ರಲ್ಲಿ ನಾವು 120 ಜನ 130 ಜನನ ಇಲ್ಲಿ ತೊಗೊಂಡು ಬಂದು ರೋಡಲ್ಲಿ ಮಲಗಿರೋಂಥವ್ರಿಗೆ ಅವ್ರಿಗೆ ಆಶ್ರಯ ಕೊಟ್ಟು ಊಟ ಕೊಟ್ಟು ಬಟ್ಟೆ ಕೊಟ್ಟು ನಮ್ಮ ಸುಖವನ್ನೆಲ್ಲ ತ್ಯಾಗ ಮಾಡಿ ಇಂಥವ್ರನ್ನ ರಕ್ಷಣೆ ಮಾಡೋಕ್ಕೆ ನಿಂತಿದ್ದೀವಿ ಅಂದರೆ ನಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಲ್ಲ ಸಮಾಜದಲ್ಲಿ ನಮ್ಮದೊಂದು ಸೇವೆ ಇರಲಿ ನಾವು ಈ ಭೂಮಿಗೆ ಬಂದಿದ್ದಕ್ಕೆ ಏನಾದರೂ ಒಂದು ಸೇವೆನ ಸಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಈ ಕೆಲಸ ಮಾಡ್ತಾ ಇದ್ದೀವಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ ದೇವರು ಆಯುಷ್ ಆರೋಗ್ಯ ಕೊಡಲಿ ನಾನು ಪರಿಪೂರ್ಣವಾಗಿ ನಂಬೋದು ಶನೇಶ್ವರ ಸ್ವಾಮಿಯವ್ರನ್ನ ಶಿವಕುಮಾರ ಸ್ವಾಮಿಯವ್ರನ್ನ ಈ ಕರ್ನಾಟಕದ ಜನರನ್ನ ಈ ಕರ್ನಾಟಕದ ಜನರ ಆಶೀರ್ವಾದ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಮತ್ತು ನಮ್ಮ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನಿಮ್ಗೆ ಸಿಗಲಿ ದೇವ್ರು ಒಳ್ಳೇದು ಮಾಡಿ ಅಣ್ಣ ನಿಜವಾಗ್ಲೂ ಚೆನ್ನಾಗಿರ್ತೀರ ಒಳ್ಳೆ ಕೆಲಸ ಮಾಡಿದ್ರ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಇಡೀ ಕರ್ನಾಟಕದ ಜನ ನಿಮ್ಮ ಬಗ್ಗೆ ತುಂಬಾ ಗೌರವ ಸಲ್ಲಿಸುತ್ತೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಿ ನಿಮಗೆ
ಕೊನೆಯದಾಗಿ ನಮ್ಮ ಆಶ್ರಮದ ಒಳಗಡೆ ಎಲ್ಲ ನೋಡಿದ್ರೆ ಅನ್ಸುತ್ತೆ ಏನ್ ಅನ್ಸ್ತೋಣ ಜನಕ್ಕೆ ಏನ್ ಹೇಳಕ್ ಇಷ್ಟಪಟ್ಟೆ ಇಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರ ಒಳಗಡೆ ಎಲ್ಲ ಹೇಗಿದೆ ಅಣ್ಣ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೋತಿದ್ದಾರೆ ಎಲ್ಲರೂ ಕೇಳಿದ್ರು ಹೇಗೆ ಅಂತ ಎಲ್ಲರಿಗೂ ಚೆನ್ನಾಗಿ ನೋಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಈ ತರ ನೋಡ್ಕೊಳ್ಳಲ್ಲ ಆ ತರ ಚೆನ್ನಾಗಿ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಒಳ್ಳೇದಾಗಲಿ ಜೀವ ಒಳ್ಳೇದು ಇರ್ತೀಯಮ್ಮ ಥ್ಯಾಂಕ್ಸ್ ಒಳ್ಳೇದಾಗಲಿ ಆರಾಮಾಗಿ ಏನು ಟೆನ್ಷನ್ ಮಾಡ್ಕೊಂಡ್ಬಿಡಿ ನಾನು ಒಬ್ಬ ಅಣ್ಣನ ಥರ ಓಕೆನಾ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜಯ ಕರ್ನಾಟಕ ಮತ್ತು ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಇಡೀ ಕರ್ನಾಟಕಕ್ಕೆ ಸಿಗಲಿ ಒಳ್ಳೇದಾಗಲಿ ನಮಸ್ಕಾರ